ಕೆಲವು ಸ್ಟೂಡೆಂಟ್ಗಳಿಗೆ ಯಾವಾಗಲೂ ಒಂದು ಬೇಜಾರಿರುತ್ತೆ. ಅದು ಏನಪ್ಪ ಅಂತಂದ್ರೆ, ಸರ್ ನಮ್ಮಪ್ಪ ನಮ್ಮಮ್ಮ ಬಹಳ ಕಷ್ಟ ಬಿದ್ದು ಫೀಸ್ ಕಟ್ತಾ ಇದಾರ, ಅವ್ರು ಕೂಲಿ ಎಲ್ಲ ಮಾಡ್ತಾ ಇದಾರ, ನಮ್ಮಮ್ಮ ಬಂಗಾರ ಒತ್ತೆ ಇಟ್ಟು ನಾನು ಓದಿಸ್ತಾ ಇದಾಳ, ಆದ್ರೆ ಏನೋ ಸರ್ ಇದು ಒಂದು ಎಜುಕೇಶನ್ ಅನ್ನೋದು ನನ್ನ ತಲೆಗೆ ಹತ್ತತಾ ಇಲ್ಲ, ಸರಿಯಾಗಿ ಮಾರ್ಕ್ಸ್ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್, ಇನ್ನೊಂದು ನಮ್ಮಪ್ಪ ನಮ್ಮಮ್ಮನ ಕಷ್ಟ ನೋಡಿದ್ರೆ ನಮಗೆ ಬಹಳ ಬೇಜಾರಾಗುತ್ತೆ. ಈ ತರ ವಿದ್ಯಾರ್ಥಿಗಳು ಬಹಳ ಜನ ಇರ್ತಾರೆ, ಬಹಳ ಒಳ್ಳೆ ಹುಡುಗರು, ಆದ್ರೆ ಅವ್ರಿಗೆ ಏನಂತಂದ್ರೆ ವಿದ್ಯೆ ಹತ್ತಿಲ್ಲ ಅಂತಂದ್ರೆ ಒಂದು ಮೀನಿಂಗ್ ಏನಂತಂದ್ರೆ ಮಾರ್ಕ್ಸ್ ಬರ್ತಾ ಇಲ್ಲ. ನಮ್ದು ಈ ಪ್ರೆಸೆಂಟ್ ವರ್ಡ್ ಅಲ್ಲಿ ವಿದ್ಯೆ ಅದು ಮೀನಿಂಗ್ ಏನಂದ್ರೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ನೀವು ವಿದ್ಯೆ ಇಲ್ಲ, ನಿಮಗೆ ಎಜುಕೇಶನ್ ಇಲ್ಲ ಆ ಲೆಕ್ಕದಲ್ಲಿ. ಸೊ ನೀವು ಈ ವಿದ್ಯಾರ್ಥಿಗಳು ಯಾರ್ಯಾರು ನೀವು ಏನಾದ್ರೂ ಇಲ್ಲಿ ಕೇಳಿಸ್ಕೊತಾ ಇದ್ರೆ ನೀವು ಒಂದು ವಿಷಯದ ಬಗ್ಗೆ ಒಂದು ಗಮನ ಕೊಡಬೇಕು. ಇವಾಗ್ಲೇ ನೋಡ್ರಿ, ಓಕೆ ನೀವು ಮಾರ್ಕ್ಸ್ ಬರಬೇಕು ಈ ಕಾಲದಲ್ಲಿ ಅದು ಪಕ್ಕ, ಅದಕ್ಕೆ ಇನ್ನೊಂದು ಇಲ್ಲೇ ಇಲ್ಲ. ಆದ್ರೆ ನೀವು ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ದೇಶ ಯಾವ ತರ ಇತ್ತು ಈ ತರ ಸ್ವಾತಂತ್ರ್ಯ ಬರೋಕಿನ ಮುಂಚೆ, ಆದ್ರೆ ಇವಾಗ ಏನಾಗಿದೆ, ಈ ನಮ್ಮ ದೇಶ ಇಷ್ಟು ದೊಡ್ಡದು ಬೆಳೆದಿದೆ ಅಂದ್ರೆ ಅದಕ್ಕೆ ಕಾರಣ ಯಾರ್ಯಾರಾಗ್ಯಾರಲ್ಲ, ಅವ್ರು ಯಾರು ಯೂನಿವರ್ಸಿಟಿ ರ್ಯಾಂಕ್ ಬಂದವರಲ್ಲ, ಅವ್ರು ಯಾರು ದೊಡ್ಡ ದೊಡ್ಡ 90% 60% 70% ಈ ತರ ಅಲ್ಲ, ಎಲ್ಲರೂ ಜಸ್ಟ್ ಪಾಸ್ ಆದವರು ಇರ್ಬೋದು. ಅದರಲ್ಲಿ ಕೆಲವರು ನಿಮಗೆ ಇದು ಈ ಮ್ಯಾಟ್ರ್ ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರಿಗೆ ಮಾರ್ಕ್ಸ್ಗಿಂತ ಬುದ್ಧಿ ಜಾಸ್ತಿ ಇತ್ತು, ನಾಲೆಡ್ಜ್ ಜಾಸ್ತಿ ಇತ್ತು. ನೋಡ್ರಿ ಇವಾಗ ಒಂದು ಫೇಸ್ಬುಕ್, ನೀವು ಡೈಲಿ ಎಲ್ಲರೂ ಫೇಸ್ಬುಕ್ ಯೂಸ್ ಮಾಡ್ತೀರಾ, ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಗೂಗಲ್ ಯೂಸ್ ಮಾಡ್ತೀರಿ, ಇದನ್ನೆಲ್ಲ ಬಿಲ್ಟ್ ಮಾಡಿದವರು, ನಿಮ್ಮ ಕಂಪ್ಯೂಟರಲ್ಲಿ ವಿಂಡೋಸ್ ಏನು ಬರುತ್ತಲ್ಲ ಅದು ಬಿಲ್ಟ್ ಮಾಡಿದವರು, ಯಾರು ಡಿಗ್ರಿ ಪಾಸ್ ಮಾಡಿಲ್ಲ ಆದರೆ ಅವರು ಮಾಡಿದರೆ. ಸೊ ಅದಕ್ಕೆ ನೀವು ನನಗೆ ಅರ್ಥ ಆಯ್ತು, ನೀವು ನನಗೆ ಒಬ್ಬೊಬ್ಬರಿಗೆ ಅದು ಪ್ರಾಬ್ಲಮ್ ಇರುತ್ತೆ ಸ್ಟೂಡೆಂಟ್ಸ್ಗೆ, ನಾನು ಒಂದು ಟೈಮಲ್ಲಿ ಫೇಸ್ ಮಾಡಿದ್ದೀನಿ, ಅದು ಎಷ್ಟು ಓದಿದ್ರು ತಲೆಗೆ ಹತ್ತಂಗಿಲ್ಲ. ಹಂಗಂತ ನಾವು ಏನು ಮಾಡಬೇಕು, ಏ ತಲೆಗೆ ಓದಂಗಿಲ್ಲ ಬಿಡ್ರಿ ಸರ್ ಅಂತ ಸ್ಕೂಲ್ ಬಿಡ್ಬೇಕಾ? ಅಲ್ಲ. ಏನನ್ನ ಹತ್ಕಂತ ಕುಂದಿರ್ಬೇಕಾ? ಅಲ್ಲ. ಸೊ ನೀವೆಲ್ಲ ಏನು ಮಾಡ್ಬೇಕಂತಂದ್ರೆ, ನಿಮಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಮಸ್ತ್ ಟ್ಯಾಲೆಂಟ್ ಇರ್ತದೆ, ಅದು ಏನಂತ ಹುಡ್ಕೋಬೇಕು. ನೀವು ಯಾವುದೋ ಒಂದು ವಿಷಯನ ಇದು ಓದ್ ಹತ್ತಲಿಲ್ಲಲ್ಲಪ್ಪ ಅಂತಂದಾಗ, ನೀವು ಯಾವುದೋ ರಫ್ ಪೇಜಲ್ಲೋ ಇಲ್ಲ ನೀವು ಏನೋ ಒಂದು ಆಕ್ಟಿವಿಟಿ ಮಾಡ್ತಾನೆ ಇರ್ತೀರಾ, ಅದು ನಿಮಗೆ ಖುಷಿ ತರ್ತಾ ಇರ್ತದೆ, ಅಂತ ಆಕ್ಟಿವಿಟಿ ಯಾವುದು, ಅಂಥದ್ದೊಂದು ವಿಷಯ ಯಾವುದು ನೀವು ತಿಳ್ಕೋಬೇಕು, ಅದು ನಿಮ್ದು ಟ್ಯಾಲೆಂಟ್ ಆಗಿರುತ್ತೆ. ಆ ಟ್ಯಾಲೆಂಟ್ನ ನೀವು ಇಂಪ್ರೂವ್ ಮಾಡ್ಕೊಂತ ಹೋದಾಗ ಏನಾಗುತ್ತಂದ್ರೆ, ಈ ಮಾರ್ಕ್ಸ್ ಅವೆಲ್ಲ ಕತೆ ವೇಸ್ಟ್. ಅವು ನಿನಗೆ ನಾಲೆಡ್ಜ್ ಐತೆ, ಆ ಒಂದು ಯಾವುದೇ ಸಬ್ಜೆಕ್ಟ್ ಮೇಲೆ ಒಂದು ಗ್ರಿಪ್ ಐತೆ ನಿನಗೆ. ಕೆಲವರಿಗೆ ಎಲ್ಲ ಸಬ್ಜೆಕ್ಟ್ನ ಫೇಲ್ ಆಗ್ತಿರ್ತಾರೆ, ಮ್ಯಾಥ್ಸ್ ನೀವು ಸ್ಟ್ರಾಂಗ್ ಇರ್ತೀರಿ, ಸೊ ನೀನು ಮ್ಯಾಥ್ಸ್ ಟೀಚರ್ ಆಗ್ಬೋದು. ನಾಳೆ ನಿನಗೆ ಒಳ್ಳೆ ಸೈನ್ಸ್ ಸಬ್ಜೆಕ್ಟ್ ಗೊತ್ತಿತ್ತು, ಇಲ್ಲ ಒಂದು ಸ್ಪೋರ್ಟ್ಸ್ ಗೊತ್ತಿತ್ತು, ಒಂದು ಖೋಖೋ ಗೊತ್ತಿತ್ತು, ಒಂದು ಯಾವುದೋ ಸಿಂಗಿಂಗ್ ಇದೆ, ಡ್ಯಾನ್ಸಿಂಗ್ ಇದೆ ಅಂತಂದ್ರೆ ವೇಸ್ಟ್ ಅಲ್ಲ. ಪ್ರಪಂಚದಲ್ಲಿರೋ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ 1-2% ಜನಕ್ಕೆ ಮಾತ್ರ ಈ ಸಿಂಗಿಂಗು ಡ್ಯಾನ್ಸಿಂಗು ಈ ತರ ಸ್ಪೋರ್ಟ್ಸ್ ಈ ತರ ವೆರೈಟಿ ಆಗಿ ಮಾಡ್ತಾರೆ, 95% ಎಲ್ಲರೂ ಇನ್ನೊಬ್ರ ಕಡೆ ಕೆಲಸ ಮಾಡ್ತಾರೆ. ಸೊ ವಿದ್ಯೆ ಹತ್ತಲಿಲ್ಲ ಅಂತ ಬೇಜಾರಾಗ್ಬೇಡ್ರಿ, ನೀವು ಕಷ್ಟಪಟ್ಟು ಓದಿರಲ್ಲ, ಮ್ಯಾಕ್ಸಿಮಮ್ ಟ್ರೈ ಮಾಡಿರಲ್ಲ, ಅಷ್ಟೇ ಸಾಕು, ಅದೇ ನಿಮಗೆ ಸಂತೃಪ್ತಿ ಕೊಡ್ತದೆ. ಆದರೆ ನೆನಪಿರಲಿ, ಟ್ಯಾಲೆಂಟ್ ಮರಿಬೇಡ್ರಿ, ನಿಮ್ದು ಟ್ಯಾಲೆಂಟ್ ಏನಂತ ತಿಳ್ಕೊಳ್ರಿ, ಬಿಡಬೇಡ್ರಿ. ಮಾರ್ಕ್ಸ್ ಬರಲಿಲ್ಲ, ಇಟ್ಸ್ ಓಕೆ, ನೀವು ಟ್ರೈ ಮಾಡಿರಲ್ಲ ಮ್ಯಾಕ್ಸಿಮಮ್, ದಟ್ಸ್ ಇಟ್. ನಿಮ್ಮ ಪೇರೆಂಟ್ಸ್ನು ಬೇಜಾರಾಗಿಲ್ಲ, ನಾಳೆ ನೀವು ಸಕ್ಸಸ್ ಆದರೆ ಒಂದು ಒಳ್ಳೆ ನಿಮಗೆ ಅದರೊಳಗಡೆ ಮುಂದೆ ಹೋಗಿ ನೀವು ಒಂದು ದೊಡ್ಡ ವ್ಯಕ್ತಿ ಆಗಲಿ ಅಂತ ನಾನು ಬಯಸ್ತೀನಿ. ಸೊ ಈ ಥರ ಒಂದು ಒಳ್ಳೆ ಒಳ್ಳೆ ವಿಷಯಗಳ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಮತ್ತೆ ಬರ್ತೀನಿ. ವಿದ್ಯಾರ್ಥಿಗಳು ಯಾವತ್ತೂ ನಕ್ಕೋತಕ್ಕಂತ ಇರಬೇಕು, ಯಾವತ್ತೂ ಬೇಜಾರಾಗಬೇಡ್ರಿ, ಯಾಕಂದರೆ ಈ ಜೀವನನೇ ಇರೋದು ಖುಷಿಯಾಗಿರೋಕೆ. ಸೊ ನಿಮಗೆ ಈ ಥರ ಒಂದು ಒಳ್ಳೊಳ್ಳೆ ವಿಷಯಗಳನ್ನು ಮತ್ತೆ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.